ಹೇಳು ಸುನಿತಾ. ದೇವಕಿ, ಮನೆಯಲ್ಲಿ ಒಂದು ಟ್ರಾಜಡಿ ಆಯಿತು. ಮತ್ತೆ ಜಗಳನಾ ಸುನಿತಾ? ನಿನಗಂತೂ ಇಲ್ಲ ದೇವಕಿ, ವಿಶ್ವ ತುಂಬ ದಿನದಿಂದ ಒಂಥರ ಡಲ್ ಆಗಿದ್ದ. ಏನಾದರೂ ಮಾಡಿ ಸಾಲ್ವ್ ಮಾಡೋಣ ಅಂದರೆ ಮನೆಯಲ್ಲಿ ಅಡ್ಡಿ ಇತ್ತು. ಅವನು ಒಳಗೇನೆ ಅನುಭವಿಸ್ತಾ ಇದ್ದ. ಇವತ್ತು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟಿದ್ದಾನೆ. ಮೈ ಗಾಡ್, ಆಸ್ಪತ್ರೆಗೆ ಸೇರಿಸಿದ್ದೀವಿ, ಡಾಕ್ಟರ್ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ತುಂಬ ಬೇಜಾರಾಗುತ್ತೆ, ನಾನಂತೂ ಅಲ್ಲಿ ತುಂಬ ಗೋಳಾಯ್ಕೊಂಡಿದ್ದೀನಿ. ಸದ್ಯ ಬಚಾವಾಗಿದ್ದಾನಲ್ಲ, ಯಾವ ಹಾಸ್ಪಿಟಲ್ ಅಂದೆ? ಶಿವಾನಂದ ಸರ್ಕಲ್ ಹತ್ರ ಅನಂತ ಹಾಸ್ಪಿಟಲ್. ಓಕೆ, ನಾನು ಬಂದೆ. ಓಕೆ. ಎಂಥ ಹುಡುಗ ನೋಡು, ಲೈಫ್ನ ಫೇಸ್ ಮಾಡೋದಕ್ಕೆ ಬರಲಿಲ್ವಾ? ನಮ್ಮ ಥರ ಆಗಿದ್ದಿದ್ರೆ ಏನು ಗತಿ? ನನ್ನ ಥರ ಇದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ. ಈ ಥರ ನಸನಸೆ ಮಾಡ್ತಾರೆ ನೋಡು, ಅವ್ರಿಗೆ ಇದೆಲ್ಲ ಆಗೋದು. ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋಕ್ಕೆ ಬರಲ್ಲ, ಏನೇನೋ ಕಾಂಪ್ಲೆಕ್ಸ್ನ ತಲೆಯಲ್ಲಿ ಇಟ್ಕೊಂಡು ಸುಮ್ಮನೆ ಕೊರಗ್ತಾ ಇರ್ತಾರೆ. ಅಂಕಲ್ ಪಾಪ ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ. ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಡಿಸ್ಟರ್ಬ್ ಆದರೆ ಏನು ಪ್ರಯೋಜನ ಹೇಳು? ಮಾತೆತ್ತಿದ್ರೆ ಸಾಕು ಬೇರೆಯವ್ರು ಲೇವಡಿ ಮಾಡೋದು, ಕೇಳೋರು ಸಿಕ್ಕಿದ್ರೆ ಸಾಕು ಭಾಷಣ ಬಿಗಿಯೋದು, ಬೋಧನೆ ಮಾಡೋಕ್ಕಂತೂ ಏನು ಕಡಿಮೆ ಇಲ್ಲ. ಹೋಗ್ಲಿ ಬಿಡೆ, ಇಂಥ ಸಮಯದಲ್ಲೂ ಯಾಕೆ ಬೈತೀಯ? ನಿಮ್ಗೆ ಅರ್ಥ ಆಗಲ್ಲ ದೇವಕಿ, ಅಪ್ಪನ ಮುಖ ನೋಡಿದರೆ ಮೈ ಉರಿಯುತ್ತೆ. ಅವರಿಂದ ಇದೆಲ್ಲ ಆಗಿದ್ದು. ಹಳೆ ಕಾಲದವರು ತಮ್ಮ ಕಾಲನೇ ಗ್ರೇಟ್ ಅಂದ್ಕೊಳ್ಳೋ ಮನೋಭಾವ, ಏನು ಮಾಡ್ತೀಯ? ಹಾಗಲ್ಲ ದೇವಕಿ, ಅವ್ರು ಏನು ಬೇಕಾದರೂ ಅಂದ್ಕೊಳ್ಳಿ, ಆದರೆ ಮಕ್ಕಳ ಮೇಲೆ ಈ ರೀತಿ ಅಧಿಕಾರ ತೋರಿಸಿದ್ರೆ ಏನಾಗುತ್ತೆ ಹೇಳು? ಸ್ವತಂತ್ರವಾಗಿ ಯೋಚಿಸೋಕ್ಕಾಗುತ್ತ ಹೇಳು? ಅವನಂತೂ ನಿಷ್ಪ್ರಯೋಜಕ, ಯೂಸ್ಲೆಸ್ ಫೆಲೋ. ತಾವು ಹೇಳಿದ್ದ ವೇದವಾಕ್ಯ ಅನ್ಕೊಂಡಿರೋ ಅಪ್ಪ ಈಗ ಅನುಭವಿಸ್ತಿದ್ದಾರೆ ನೋಡು. ಇನ್ಮೇಲೆ ಬುದ್ಧಿ ಕಲಿತಾರೆ, ನೀನು ಸುಮ್ಮನೆ ಇರು. ಅದಕ್ಕೆ ಇಷ್ಟೆಲ್ಲ ಆಗ್ಬೇಕಾಗಿತ್ತ? ಅವನನ್ನ ಪೂರ್ತಿ ಪ್ರೀತಿ ಮಾಡಿ ಹಾಳು ಮಾಡಿದ್ರು, ನನ್ನನ್ನು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿ ಹಾಳು ಮಾಡಿದ್ರು, ಎರಡೂ ಎಕ್ಸ್ಟ್ರೀಮ್. ಸುನಿತಾ, ನೀನು ನಿನ್ನ ತಮ್ಮನ ಇಷ್ಟೊಂದು ಹಚ್ಕೊಂಡಿದೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮ್ಮ ತಂದೆಗೂ ಇದೆಲ್ಲ ಖಂಡಿತ ಅರ್ಥ ಆಗಿರುತ್ತೆ. ನೋಡು, ನಿಮ್ಮ ತಂದೆನ ಮತ್ತೆ ಮತ್ತೆ ಇದೇ ವಿಚಾರವಾಗಿ ಕೆಣಕ್ತಾ ಇರಬೇಡ, ನಿಮ್ಮ ಮನೇನ ನೀನೇ ಬದಲಾಯಿಸ್ಬೇಕು. ನೋಡೋಣ, ಈಗಲಾದರೂ ಬದಲಾದರೆ ಒಳ್ಳೆಯದು, ಇಲ್ಲದಿದ್ರೆ ಎಲ್ಲರನ್ನೂ ಕಳ್ಕೊತಾರೆ. ಹಾಗಲ್ಲ ಸುನಿತಾ, ಈಗೆಲ್ಲ ನಿನ್ನ ಕೈಯಲ್ಲಿದೆ. ವಿಶ್ವನಿಗೂ ನೀನು ಬೇಕು, ನಿಮ್ಮ ತಾಯಿಗೂ ನೀನು ಬೇಕು, ನಿಮ್ಮ ತಂದೆಗೂ ನೀನೇ ಬೇಕಾಗ್ತೀಯ. ಆಗ್ತಾನೆ ಅನ್ಕೊಂಡೆ ನೀವೇ ಇರ್ಬೋದು ಅಂತ. ನಾನಲ್ಲದೆ ನಿಮ್ಗೆ ಇನ್ಯಾರು ಕಾಟ ಕೊಡ್ತಾರೆ ಹೇಳಿ, ಬನ್ನಿ. ಕೂತ್ಕೊಳ್ಳಿ ದೇವಕಿ. ಕಾಫಿ ತಗೋತೀರಾ? ಏನು ಬೇಡ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋದಿತ್ತು, ಅಂದರೆ ನಿಮ್ಮ ಪರ್ಮಿಷನ್ ಬೇಕಿತ್ತು. ನನ್ನ ಪರ್ಮಿಷನ್? ಏನದು? ಅವತ್ತೇ ಹೇಳಿದ್ದೆ ಎಲ್ಲ ಮುಗಿದ್ಮೇಲೆ ಒಂದ್ಸಲ ಊರಿಗೆ ಹೋಗಿ ಬರ್ತೀನಿ ಅಂತ. ನಾಳೆನೆ ಹೋಗಿ ಬರೋಣ ಅಂತಿದ್ದೀನಿ. ಹೌದಾ? ಹೋಗ್ಲೇಬೇಕಾ? ಸರಿ, ಹೋಗಿ ನಮ್ಮ ತಾಯಿನ ನೋಡ್ಕೊಂಬರ್ತೀನಿ ಅಂತ ಅವತ್ತೇ ಹೇಳಿದ್ದೆ. ಸರಿ, ಡಾಕ್ಟರ್ನ ಒಂದು ಮಾತು ಕೇಳೋಣವಾ? ಡಾಕ್ಟರ್ ಅವತ್ತೇ ಹೇಳಿದ್ರಲ್ಲ ಇನ್ನೊಂದೆರಡು ತಿಂಗಳು ಏನೂ ಪ್ರಾಬ್ಲಮ್ ಇಲ್ಲ, ಓಡಾಡ್ಕೊಂಡಿರ್ಬೋದು ಅಂತ. ಅದು ನಿಜ, ಆದರೆ ದೇವಕಿ ನೀವು ಊರಿಗೆ ಹೋಗೋದು
ನನಗ್ಯಾಕೋ ಸರಿಯಲ್ಲ ಅನ್ನಿಸ್ತಿದೆ ಯಾಕೆಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ ಹೇಗೆ ಹೋಗ್ತಿದ್ದೀರಾ ಮಾಮೂಲಿ ಬಸ್ನಲ್ಲಿ ಒಂದು ನಿಮಿಷ ಇರಿ ಮಾಡಬೇಡಿ ಹಾಗಲ್ಲ ದೇವಕಿ ಬಸರಿರೋ ಬಸ್ಸಲ್ಲಿ ಓಡಾಡಿ ಏನೇನೋ ಆಗಿರೋ ಕಥೆಗಳನ್ನು ಬೇಕಾದಷ್ಟು ಕೇಳಿದ್ದೀನಿ ಅದಕ್ಕೆ ನೀವೇನು ವರಿ ಮಾಡಬೇಡಿ ಯಶೋಧ ಅವರೇ ನಾನು ಏನೇನು ಕೇರ್ ತಗೋಬೇಕು ಅಂತ ಡಾಕ್ಟರ್ ಆಲ್ರೆಡಿ ನನಗೆ ಹೇಳಿದ್ದಾರೆ ನಿಮಗಿಂತ ಜಾಸ್ತಿ ಕಾಳಜಿ ನನಗಿದೆ ಈಗ ಮಾತ್ರ ಅಲ್ಲ ಇನ್ನು 9 ತಿಂಗಳಿರುತ್ತೆ ನೀವು ಇಷ್ಟು ಹೇಳಿದ್ರಲ್ಲ ಸಾಕು ಬಿಡಿ ಹಾಗಿದ್ರೆ ನಾನು ಹೊರಡಲ್ಲ ಒಂದು ನಿಮಿಷ ಇರಿ ನಿಮಗೋಸ್ಕರ ಡ್ರೈ ಫ್ರೂಟ್ಸ್ ತರಿಸಿದ್ದೀನಿ ಕೊಡ್ತೀನಿ ಬೇಡಿ ನಾನು ಬಂದ ಮೇಲೆ ತಗೋತೀನಿ ನಿಮ್ಮ ಹತ್ರನೇ ಇರಲಿ ಯಶೋಧ ನಿಮ್ಮ ಮಗುವಿನ ಸಂಪೂರ್ಣ ಜವಾಬ್ದಾರಿ ನಂದು ನೀವೇನು ಯೋಚನೆ ಮಾಡಬೇಡಿ ಶುಕ್ರವಾರ ಹೊರಟಿವಪ್ಪಯ್ಯ ಬೈ ಅಲ್ರಿ ಹೊಸದ ಕೆಲಸಕ್ಕೆ ಸೇರಿರೋ ನಾನೇ ರಜೆ ಹಾಕ್ತಿದ್ದೀನಿ ನೀವೇನು ವೇಸ್ಟ್ ಗಿಸ್ಟ್ ಅಂತೆಲ್ಲ ಮಾತಾಡೋದು ಅಯ್ಯೋ ತಮಾಷೆಗೊಂದೇ ಕಣೆ ನೀನು ಯಾಕೆ ಸೀರಿಯಸ್ ಆಗಿ ತಗೋತೀಯ ಅದನ್ನ ಸರಿ ನಾನು ಹೊರಡ್ತೀನಿ ಲೇಟ್ ಆಯ್ತು ಬಾರೋಕಂದ ನಾನು ಹೋಗ್ತೀನಿ ಏನು ಕೊಡಿಸ್ತೀಯ ಹೇಳೋ ಶೂ ಏನದು ಗಲಾಟೆ ನೋಡ್ರಕ್ಕೆಲ್ಲ ಇವಳಿಗೆ ಏನೋ ಜಾತ್ರೆ ಕೊಡಿಸ್ಬೇಕಂತೆ ಅದನ್ನ ಈಗಲೇ ಹೇಳು ಅಂತ ಹೇಳ್ತಿದ್ದಾಳೆ ಸರಿ ಏನಾದರೂ ಮಾಡ್ಕೊಳ್ಳಿ ನಂಗೆ ಲೇಟ್ ಆಯ್ತು ಬರ್ತೀನಿ ನಿಮ್ದು ಅಣ್ಣ ಇವಳಿಗೆ ಜಾತ್ರೆಯಲ್ಲಿ ಏನೋ ಕೊಡಿಸ್ಬೇಕಂತೆ ನಮ್ ರೋಹನ್ ತಲೆಯಲ್ಲಿರೋ ಬುದ್ಧಿನೂ ಇವಳು ತಲೆಯಲ್ಲಿಲ್ಲ ಕೊಡಿಸು ಪಾಪ ಚಿಕ್ಕ ಮಗು ಅಲ್ವಾ ಏನೇನು ಕೊಡಿಸ್ತೀನಿ ಗೊತ್ತಾ ಒಂದೆರಡು ರೂಪಾಯಿ ಕೂಲಿಂಗ್ ಗ್ಲಾಸು ಒಂದು 3 ರೂಪಾಯಿ ಬಳೆ ಆಮೇಲೆ ಒಂದು 1/2 ಮೀಟರ್ ರಿಬ್ಬನ್ನು ಆಮೇಲೆ 4 ಕಲರ್ ಕಲರ್ ಐಸ್ ಕ್ಯಾಂಡಿ ಸಾಕಲ್ಲ ಆಹಾ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಂಡು ಐಸ್ ಕ್ಯಾಂಡಿ ಚೀಪ್ಕೊಂಡು ಜುಟ್ಟಿಂಗ್ ನೆಟ್ಟಿಂಗ್ ಮಾಡ್ಕೊಂಡು ಹಳೆ ಬೀಡು ಬೀದಿಲಿ ಹೊರಟ್ಲು ಅಂದ್ರೆ ಹಳೆ ಬೀಡು ಪೋಲಿ ಹುಡುಗರಲ್ಲ ನಿನ್ನಿಂದೇನೆ ಗುಡ್ ಮಾರ್ನಿಂಗ್ ಎವ್ರಿವನ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ದೇವಕಿ ಇವಳಿಗೆ 2 ರೂಪಾಯಿ ಕೂಲಿಂಗ್ ಗ್ಲಾಸ್ ಬೇಕಂತೆ ಜಾತ್ರೆ ಕೊಡಿಸ್ಬಿಡು ಹಾಗೆ ಒಂದು 8 ವಾಚು ಒಂದು ಪಿಪಿ ಕೊಡಿಸ್ಬಿಡು ಏನು ಬೇಕಾಗಿಲ್ಲ ಎಲ್ಲರೂ ಒಂದು 200 ರೂಪಾಯಿ ಕೊಟ್ಬಿಡಿ ನಾನೇ ಏನಾದ್ರು ತಗೋತೀನಿ ನಿನ್ನ ಕೈಗೆ ದುಡ್ಡು ಕೊಟ್ರೆ ಡೇಂಜರು ಎಲ್ಲಾದ್ರೂ ಬಸ್ಗೆ ಸತ್ತಿದ್ರೆ ಕಷ್ಟ ನೋಡ್ತಾ ಇರೋ ಹಾಗೆ ಮಾಡ್ತೀನಿ ಮುಂದಿನ ಸಲ ನಾನು ಒಬ್ಳೆ ಹೋಗಲ್ಲ ಯಾರನ್ನಾದ್ರೂ ಕಟ್ಕೊಂಡೆ ಹೋಗೋದು ಬಿಡ್ತೀನಿ ಬಿಡ್ಲಾ ಸರಿ ಅಣ್ಣ ನನಗೆ ಲೇಟ್ ಆಯ್ತು ನಾನು ಹೊರಡ್ತೀನಿ ಬೈ ಕಣೆ ಏನು ಇತ್ತೀಚೆಗೆ ಬೆಳಗ್ಗೆ ಬರೋದು ಕೂಡ ಲೇಟ್ ಆಗ್ತಾ ಇದೆ ಫ್ರೆಂಡ್ ಮನೆಗೆ ಹೋಗಿದ್ದೆ ಸ್ವಲ್ಪ ಅರ್ಜೆಂಟ್ ಇತ್ತು ಆಯ್ತು ಅಂತೂ ಈ ನಪ್ಪದಲ್ಲಾದ್ರೂ ಎಲ್ಲರೂ ಸೇರೋ ಹಾಗಾಯ್ತು 3 ವರ್ಷ ಆಗಿತ್ತು ಅವರೆಲ್ಲ ಬಂದು ಹೋಗಿ ಪದ್ಮ ಅಂತೂ ರೋಹನ್ ಹುಟ್ಟಿದ್ಮೇಲೆ ಬಂದೇ ಇರಲಿಲ್ಲ ಈ ಸಲ ಬರದೇ ಇದ್ದಿದ್ರೆ ಮತ್ತಾವತ್ತು ಬರೋಕೇನೆ ಆಗ್ತಾ ಇರಲಿಲ್ಲ ಹೀಗಾಗಿ ಅವರೆಲ್ಲ ಮನಸ್ಸು ಮಾಡಿರೋದು ದೇವಕಿ ಬೇರೆ ಮುಂಬೈಗೆ ಹೋಗ್ತಾ ಇದ್ದಾಳೆ ಪದ್ಮನ್ಗೆ ಕೆಲಸ ಸಿಕ್ಕಿದೆ ನಿವಿ ಮತ್ತೆ ಕೆಲಸಕ್ಕೆ ಸೇರಿದಾಳೆ ಹಾಗಾಗಿ ಅವರೆಲ್ಲ ನಿರ್ಧಾರ ಮಾಡಿರೋದು ನನಗಂತೂ ಮೊಮ್ಮಗನನ್ನು ನೋಡೋ ಆಸೆ ಅವನು ಇವಾಗ ಹೇಗಾಗಿದ್ದಾನೋ ಏನೋ ಇಷ್ಟತ್ರ ಬೆಳೆದಿರ್ಬೋದಲ್ಲ ಬರ್ತಾರಲ್ಲ ನೋಡ್ವಿ ಅಂತೆ ಬಾವಾ
ದೇವಕಿ ಮುಂಬೈಗೆ ಹೋಗ್ತಿದ್ದಾಳಲ್ಲ ಏನು ಪರವಾಗಿಲ್ವಾ ನಾನು ಅದರ ಬಗ್ಗೆನೇ ಯೋಚಿಸ್ತಾ ಇದ್ದೆ ಸೀತಮ್ಮ ಯಾಕಂದ್ರೆ ಈ ಮುಂಬೈ ಅಂದ್ರೆ ದೊಡ್ಡ ಸಮುದ್ರ ಇದ್ದ ಹಾಗೆ ಅಲ್ಲಿ ಹೆಂಗಸರು ಒಬ್ಬೊಬ್ಬರೆ ಹೋಗಿ ಇರೋದು ಬಹಳ ಕಷ್ಟ ಮತ್ತೆ ಏನು ಮಾಡೋದಣ್ಣ ಹೇಗೋ ಅವಳ ಕೈಯಲ್ಲಿ ಕೆಲಸ ಇದೆ ಬೆಂಗಳೂರಲ್ಲಿ ಇರಲಿ ಹೋಗಲೇಬೇಕು ಅಂತ ಆದ್ರೆ ಹೋಗಬಹುದಾಗಿತ್ತಪ್ಪ ಸುಮ್ಮನೆ ಯಾಕೆ ರಿಸ್ಕ್ ಬೇಡ ಅಂತ ಹೇಳೋಣ ಬಿಡಿ ಹ್ಮ್ ಅಲ್ಲಿಗಾದ್ರೆ ಬೇಡ ನಮ್ಮ ರಾಜ್ಯದೊಳಗಡೆ ಎಲ್ಲಿ ಬೇಕಾದರೂ ಹೋಗಿರಲಿ ಹಾಗಣ್ಣ ಸರಿ ಸರಿ ಆಯ್ತಾಯ್ತು ಡಾಕ್ಟರ್ ನಾನು ಯಶೋಧ ಇನ್ನೂ ಮಲಗಿಲ್ವಾ ಇನ್ನೂ ಊಟನೇ ಆಗಿಲ್ಲ ರಘುನು ಆಫೀಸಿಂದ ಬಂದಿಲ್ಲ ಹಾಗಿದ್ರೆ ನಿಮಗೂ ಏನೋ ಸಮಸ್ಯೆ ಇದೆ ಅಂತ ಸ್ಪಷ್ಟ ಆಯ್ತು ಹಂಚಿಕೊಬಹುದು ಏನಿಲ್ಲ ಡಾಕ್ಟರ್ ದೇವಕಿ ಊರಿಗೆ ಹೋಗ್ತಿದ್ದಾಳೆ ಹೋಗ್ಲಿ ಬಿಡಿ ಹಾಗಲ್ಲ ಡಾಕ್ಟರ್ ಅವಳು ಊರಿರೋದು ತುಂಬಾ ದೂರ ಶಿವಮೊಗ್ಗದಿಂದ ಆಚೆ ಸೋ ವಾಟ್ ಅದರಲ್ಲಿ ಏನಿದೆ ಅದು ಈ ಟೈಮ್ ನಲ್ಲಿ ಪ್ರಯಾಣ ಮಾಡೋದು ಸರಿನಾ ಏನು ಆಗಲ್ಲ ಯಶೋಧ ಅವರೇ ನೀವು ಯಾಕೆ ಅಷ್ಟು ಗಾಬರಿ ಆಗ್ತೀರಾ ಗಾಬರಿ ಅಲ್ಲ ಡಾಕ್ಟರ್ ಕಾಳಜಿ ಅಕಸ್ಮಾತ್ ಏನು ಆಗಲ್ಲ ಸಾಮಾನ್ಯವಾಗಿ 4 ಮತ್ತು 6ನೇ ತಿಂಗಳಲ್ಲಿ ಹೆಚ್ಚಾಗಿ ಪ್ರಯಾಣ ಮಾಡಬಾರದು ತುಂಬಾನೇ ಕೇರ್ಫುಲ್ ಆಗಿರಬೇಕು ಆದರೂ ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಆಗಲ್ಲ ಯಶೋಧ ನೀವು ತುಂಬಾನೇ ಹಚ್ಚಿಕೊಂಡಿದ್ದೀರಿ ಅದಕ್ಕೆ ನಿಮಗೆ ಈ ರೀತಿ ಎಲ್ಲ ಆಗುತ್ತೆ ದೇವಕಿ ಕೇಳಿದಾಗ ಏನೋ ಹೂ ಅಂತ ಹೇಳಿಬಿಟ್ಟೆ ಆದರೆ ಈಗ ಚಟ್ಪಡಿಕೆ ಶುರುವಾಗಿದೆ ಟೆನ್ಷನ್ ಮಾಡ್ಕೋಬೇಡಿ ನನ್ನ ಮೇಲೆ ನಂಬಿಕೆ ಇದೆಯಲ್ಲ ಆಯ್ತು ಡಾಕ್ಟರ್ ನೋಡಿ ಯಶೋಧ ನಿಮಗೆ ದೇವಕಿ ಮೇಲೆ ಎಷ್ಟು ಕಾಳಜಿ ಇದೆಯೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ನನಗಿದೆ ಅವರು ಊರಿಗೆ ಹೋಗೋಕ್ಕೆ ಮುಂಚೆ ನನ್ನ ಫೋನ್ ಮಾಡಿ ಕೇಳಿದ್ರು ನಾನೇ ಹೋಗಿ ಬನ್ನಿ ಅಂತ ಹೇಳಿದೆ ಅಲ್ಲ ಯಶೋಧ ಅವ್ರ ಹೊಟ್ಟೆಲಿರೋ ಮಗು ಬಗ್ಗೆ ನಿಮಗೆ ಎಷ್ಟು ಚಿಂತೆ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅವ್ರಿಗಿರುತ್ತೆ ಅಲ್ವಾ ಆ ಚಿಂತೆನೇ ಪ್ರೀತಿಯಾಗಿ ಬದಲಾಗಬಾರ್ದಲ್ವಾ ಡಾಕ್ಟರ್ ಅದಿನ್ನೂ ಅಪಾಯ ತುಂಬಾನೇ ಗೊಂದಲ ಮಾಡ್ಕೊಂಡಿದ್ದೀರಾ ಯಶೋಧ ನೀವು ಸದ್ಯಕ್ಕೆ ಅನಗತ್ಯವಾಗಿ ಏನು ಯೋಚಿಸದೆ ಆರಾಮವಾಗಿರಿ ಜಾಸ್ತಿ ಆದರೆ ಅಮೃತಾನು ವಿಷ ಅಂತೆ ಸರಿ ಡಾಕ್ಟರ್ ದಯವಿಟ್ಟು ನಾನು ಈ ರೀತಿ ಹುಚ್ಚುಚ್ಚಾಗಿ ತೊಂದರೆ ಕೊಟ್ಟೆ ಅಂತ ಬೇಜಾರು ಮಾಡ್ಕೋಬೇಡಿ ಇಲ್ಲ ಯಶೋಧ ನೀವು ಯಾವಾಗ ಬೇಕಾದರೂ ಫೋನ್ ಮಾಡಿ ಪ್ರತಿ ಸಲ ನಿಮ್ಗೆ ಯಾವುದೇ ಡೌಟ್ಸ್ ಇದ್ರು ಅದನ್ನು ಕ್ಲಿಯರ್ ಮಾಡೋದು ನನ್ನ ಡ್ಯೂಟಿ ಓಕೆ ಡಾಕ್ಟರ್ ನಾವೆಲ್ಲ ಒಟ್ಟಿಗೆ ಹೋಗ್ತಿರೋದ್ರಿಂದ ಅಪ್ಪ ಅಮ್ಮ ದೊಡ್ಡಪ್ಪ ಎಲ್ಲ ಸಂಭ್ರಮ ಪಡ್ತಿರ್ತಾರೆ ಯಾಕಂದ್ರೆ ನಾವು ಇಷ್ಟು ದಿನ ಒಟ್ಟಿಗೆ ಹೋಗಿದ್ದೇ ಇಲ್ಲ ಅಲ್ವಾ ಹೌದು ಕಣೆ ದೇವಕಿ ಪ್ರತಿ ವರ್ಷ ನಾವು ಹೀಗೆ ಹೋಗೋ ಪರಿಪಾಠ ಇಟ್ಕೊಳ್ಬೇಕಿತ್ತು ಇದರಿಂದ ಅವ್ರಿಗೂ ಖುಷಿ ನಮಗೂ ಸಂತೋಷ ಅಲ್ವಾ ಅದಿರಲಿ ಅತ್ತಿಗೆ ದೊಡ್ಡಪ್ಪ ಈಗಾಗಲೇ ಊರೆಲ್ಲ ಡಂಗುರ ಸಾರಿರ್ತಾರೆ ನಾವೀಗ ಹಳೆ ಬಿಡಕ್ಕೆ ಹೋಗ್ತಿರೋದು ಅಲ್ಲೆಲ್ಲ ನ್ಯಾಷನಲ್ ನ್ಯೂಸ್ ಅದರಲ್ಲೂ ಅಣ್ಣ ಹೋಗೋದನ್ನ ದೊಡ್ಡಪ್ಪ 4 ಸಲ ಸಾರಿ ಹೇಳಿರ್ತಾರೆ ನೋಡೆ ಅವ್ರಿಗೆ ಎಷ್ಟೇ ಅಭಿಮಾನ ಇವ್ರಿಗೆ ಅದ್ರ ಬೆಲೆ ಒಂಚೂರು ಗೊತ್ತಿಲ್ಲ ಪ್ರತಿ ಸರ್ತಿ ಜಾತ್ರೆ ಟೈಮ್ ಕರೆಕ್ಟಾಗಿ ಏನಾದರೂ ಒಂದು ಪ್ರೋಗ್ರಾಮ್ ಹಾಕ್ಕೊಳ್ತಾರೆ ಡಿಬೇಟು ಡ್ರಾಮಾ ಕಾಂಪಿಟೇಷನ್ ಅಂತ ಹೋಗೋದನ್ನು ತಪ್ಪಿಸ್ಕೊಳ್ತಾರೆ ಯಾವಾಗಲೂ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗೋದು ಇವರಿಂದಾನೆ ಅದಲ್ಲ ಅದಕ್ಕೆ ನಾವೆಲ್ಲ ಸೇರಿ ಹೋಗೋದಾದರೆ ಒಂದು 4,000-5,000 ಏನಾದರೂ ಖರ್ಚಾಗಲ್ವಾ ಅದು ಅಣ್ಣನ ಸಮಸ್ಯೆ ಹಾಗಂದರೆ ಹೇಗೆ ದೇವಕಿ ತಿಂಗಳಿಗೆ ಒಂದು 500 ಅಂದರೆ ವರ್ಷಕ್ಕೆ 6,000 ಆಯ್ತಪ್ಪ ನೆಮ್ಮದಿಯಾಗಿ ಹೋಗಿ ಬರ್ಬೋದು ತಾನೆ ಅವಾ ಒಂದು ಸರ್ತಿ ಹೋದರೆ ಅದು ಎಷ್ಟು ಫ್ರೆಶ್ನೆಸ್ ಸಿಗತ್ತೆ ಈ ಸಿಟಿಲಿ ಪ್ರೆಷರು ಸ್ಟ್ರೆಸ್ಸು ಅಬ್ಬಬ್ಬಾ ಏನು
ಅತ್ತಿಗೆ ನಾದಿನಿ ಇಬ್ರು ಟಾರ್ಚರ್ ಪ್ರೆಷರ್ ಅಂತ ಏನೋ ಭಾರಿ ಡಿಸ್ಕಸ್ ಮಾಡ್ತಾ ಇದ್ದೀರಿ. ನಿಮ್ದೇ ವಿಷಯ, ನಮ್ಮ ಮಾತು. ನೀವು ಕೊಡೋ ಟಾರ್ಚರು ಪ್ರೆಷರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ದೇವಕಿ, ಈ ನಗು ಕೇಳಿದ್ರೆ ಒಳ್ಳೆ ಪ್ರೆಷರ್ ಕುಕ್ಕರ್ ವಿಜಲ್ ಹಾಕ್ದಂಗಿರಲ್ವಾ? ಏನೋ ನನ್ನ ನಗು ಅಂದ್ರೆ ಕುಕ್ಕರ್ ವಿಜಿಲ್ಲ ನೋಡ್ತಾ ಇರೋ ಈ ವಿದ್ಯಾಧರ ಹಳೆ ಬಿಡು ಊರಲ್ಲಿ ಹೇಗಿರ್ತಾನೆ ಅಂತ. ಹೌದು, ನನಗೆ ಹೇಳ್ತಾ ಇದ್ದಿಲ್ಲ ನೀನ್ ರಜಾ ಹಾಕಿದೀಯಾ? ಹ್ಞೂ ರೀ, ಆಕ್ಚುಲಿ ಕೇಳಕ್ ಮುಖನೇ ಇರಲಿಲ್ಲ ರೀ. ಕೆಲ್ಸಕ್ಕೆ ಸೇರಿನು ಒಂದ್ ತಿಂಗಳಾಗಿದೆ, ಆಗ್ಲೇ ರಜಾ ಬೇಕು ಅಂತ ಹೇಳಿದ್ರೆ ಕೊಡ್ಬೇಕಪ್ಪ. ರಜಾ ಕೊಡಲ್ಲ ಅಂದ್ರೆ? ಹಲೋ, ನಮ್ದು ಪ್ರೈವೇಟ್. ನಮ್ದು ಪ್ರೈವೇಟ್, ಪ್ರೊಫೆಷನರಿ ಪೀರಿಯಡ್ ಆಗಿದ್ರೆ ಕೊಡಲ್ಲ ಅನ್ಬೋದು. ನಿಂದೇನ್ ಆಗಲ್ವಲ್ಲ, ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆಗಿದೆ. ಅದ್ ಹಾಗಲ್ಲ ರೀ. ಆಗೂ ಇಲ್ಲ ಹೀಗೂ ಇಲ್ಲ, ರಜಾ ಕೊಡಲ್ಲ ಅಂದ್ರೆ ಮುಖ ಮೇಲೆ ರಾಜೀನಾಮೆ ಬಿಸಾಕ್ ಬಂದ್ಬಿಡು, ಕೆಲಸ ಬಿಟ್ಬಿಡು ಅಷ್ಟೇ. ಏನಣ್ಣ ನೀನು, ಈಗ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ, ನೀನ್ ನೋಡಿದ್ರೆ ಬಿಡೋ ವಿಚಾರ ಮಾತಾಡ್ತಿದ್ಯಲ್ಲ. ಹ್ಞೂ, ಮತ್ತೆ ಇವಳು ಕೆಲಸ ಮಾಡಿ ಆಫೀಸ್ ಉದ್ದಾರ ಮಾಡಿದ್ ಸಾಕು. ಹಲೋ, ನಾನು ಆಫೀಸ್ ಉದ್ದಾರ ಮಾಡಕ್ ಹೋಗ್ತಿಲ್ಲ, ನಮ್ಮ ಮನೆಗೆ ಸಹಾಯ ಆಗುತ್ತೆ ಅಂತ ಹೋಗ್ತಿದ್ದೀನಿ. ನೀನ್ ಯಾಕ್ರಿ ನನ್ನ ಕೆಲ್ಸದ ಹಿಂದೆ ಬಿದ್ದಿದ್ದೀರಿ? ಇದೊಂದು ಮಾತು ರೆಡಿ ಇಟ್ಟಿರ್ತೀಯ ನೋಡು, ನಿನ್ ಕೆಲಸ ಅಂದ್ರೆ ನನಗೇನು ಹೊಟ್ಟೆ ಊರಿನ? ಅದನ್ನ ಬೇರೆ ಹೇಳ್ಬೇಕು ಅಲ್ವೇ. ಈ ಪ್ರೈವೇಟ್ ನವರು ಸಿಕ್ಕಾಪಟ್ಟೆ ಕೆಲಸ ತಗೋತಾರೆ, ಅದಕ್ಕೆ ಬೇಕಾದ ಸವಲತ್ತು ಮಾತ್ರ ಕೊಡಲ್ಲ. ಅದಕ್ಕೆ ಏನು ಇದೊಂದು ಹೇಳೋ ರೀತಿನ? ನೀನ್ ಜಾಸ್ತಿ ಸಪೋರ್ಟ್ ಮಾಡ್ಬೇಡ ಅವಳಿಗೆ, ಮನೇಲಿ ಒಬ್ಬನೇ ಗಂಡಸು ಅಂತ ಎಲ್ಲ ಸೇರಿ ಹುರಿದು ಮುಕ್ ಬಿಡ್ತೀರಾ. ರಜಾ ಸಿಗದೆ ಇದ್ರೆ ಬಿಟ್ಟು ಬಿಡು ಅಂತೆ ತಪ್ಪ. ನಿಮ್ಗಂತೂ ಏನು ಅರ್ಥ ಆಗಲ್ಲ ರೀ, ಜೋರಿಗೆ ಮಾತ್ರ ಕಮ್ಮಿ ಇಲ್ಲ. ದೇವಕಿ ಊರಿಂದ ವಾಪಸ್ ಬಂದ್ಮೇಲೆ ಮುಂಬೈಗೆ ಹೊರಡ್ತಿದ್ದಾಳಂತೆ. ನನಗೆ ಅದು ಚಿಂತೆ, ನಿಮಗೆ ನನ್ನ ಕೆಲಸದ ರಾಜೀನಾಮೆ ಚಿಂತೆ. ಹೌದಾ ದೇವಕಿ? ಆರ್ಡರ್ ಬಂತ? ಬಂದಿದೆ, ಆದರೆ ರಿಪೋರ್ಟ್ ಮಾಡ್ಕೊಳ್ಳೋ ಡೇಟ್ ಯಾವುದು ಅಂತ ಇನ್ನೂ ಹೇಳಿಲ್ಲ. ನಾವು ಊರಿಂದ ಹೋಗಿ ಬರೋಷ್ಟೊತ್ತಿಗೆ ಅದು ಕನ್ಫರ್ಮ್ ಆಗಿರುತ್ತೆ. ಹೋಗ್ತಿದ್ಯಾ ಅಂತ ಬಿಸಿ ತಟ್ಟಿದೆ ರಾಯರಿಗೆ.